ಇದುವರೆಗೂ ನಾನು ಚಿತ್ರರಂಗದಲ್ಲಿ ಒಂದು 78 ಸಿನಿಮಾ ಮಾಡಿದ್ದೀನಿ. ನನ್ನ ಜೀವನದಲ್ಲಿ ಮೊದಲು ನಿಜವಾಗಿ ಹೇಳಬೇಕು ಅಂದ್ರೆ ನಮ್ಮ ಶ್ರೀನಿವಾಸ್ ಕೌಶಿಕ್ ಅವರಿಗೆ, ಮತ್ತೆ ಪ್ರೊಡ್ಯೂಸರ್ ಶ್ರೀನಿವಾಸ್ ಅವರಿಗೆ, ಮತ್ತೆ ಎಲ್ಲರಿಗೂ. ಇದುವರೆಗೂ ಎಲ್ಲರೂ ಸಹ ನಿರ್ದೇಶಕ ಬುಕ್ಕೋಳ ಹೇಟ್ ಅಂದ್ರೆ ವೇದಿಕೆ ಕರೆಯೋದು ಬಹಳ ಕಡಿಮೆ, ಯಾರು ಕರೆಯಲ್ಲ ಅಂದ್ರೆ ಕೆಲಸ ಗುರುತಿಸೋದು ಕಷ್ಟ. ನಾವೆಲ್ಲ ತೆರೆ ಹಿಂದೆ ಇರ್ತೀವಿ, ತೆರೆ ಮುಂದೆ ಬರೋದು ತುಂಬಾ ಕಷ್ಟ. ಆಗಿರ್ಬೇಕಾದ್ರೆ ಅಂದ್ರೆ ನಮ್ಮಲ್ಲಿ ಅಂದ್ರೆ ನಮ್ಮ ಸಿನಿಮಾದಲ್ಲಿ ಎಲ್ಲ ಕೆಲಸ ಮಾಡಬೇಕಾದ್ರೆ ನಮ್ಮಲ್ಲಿ ಆ ತಾರತಮ್ಯ ಇರಲಿಲ್ಲ. ನಾವು ಇದುವರೆಗೂ ನಮ್ಮ ಶ್ರೀನಿವಾಸ್ ಸರ್ ಕೌಶಿಕ್ ಸರ್ ಮಾಡೋ ಸಿನಿಮಾಗಳಲ್ಲಿ ಎಲ್ಲರೂ ಒಂದು ಮನೆಯವ್ರ ತರನೇ, ಎಲ್ಲರೂ ನೀನು ಡೈರೆಕ್ಟರ್, ನಾನು ಕೋ ಡೈರೆಕ್ಟರ್ ಅನ್ನೋ ಯಾವುದೇ ಭಿನ್ನ ಭಾವ ಇರಲ್ಲ. ಆ ರೀತಿ ಒಂದು ಟೀಮ್ ಇದು. ಆ ರೀತಿ ಈ ಟೀಮಲ್ಲಿ ಎಲ್ಲರೂ ಪ್ರತಿಯೊಂದು ಕೆಲಸನೂ ಇದು ನನ್ನ ಕೆಲಸ ಅಂತ ಮಾಡ್ತಾರೆ. ಅದೇ ರೀತಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದಕ್ಕೆ ನಾನು ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟು, ಜೊತೆಗೆ ನಾನು ಈ ವೇದಿಕೆ ಮೇಲೆ ಕುಂತ್ಕೊಂಡು ಒಂದೆರಡು ಮಾತುಗಳನ್ನ ನಾನು ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದ ನಮ್ಮ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೇನೆ. ಎಲ್ಲರೂ ನಮಸ್ಕಾರ. ನಾನು ಶ್ರೀನಿವಾಸ್ ಅವರ ಬ್ಯಾನರ್ ಅಲ್ಲಿ ಮತ್ತು ನಮ್ಮ ಶ್ರೀನಿವಾಸ್ ಡೈರೆಕ್ಟರ್ ಅವ್ರ ಜೊತೆಗೆ ಅವ್ರಿಗೆ ವರ್ಕ್ ಮಾಡ್ತಾನೆ ಇರ್ತೀನಿ. ಸೊ ಈ ಸಿನಿಮಾ ಕಾನ್ಸೆಪ್ಟ್ ಕೇಳಿದಾಗ ನಾನು ಎಷ್ಟು ಜನ ಫೈಟರ್ಸ್ ಬೇಕು, ಎಷ್ಟು ಜನ ಅಂತ ಕೇಳಿದಾಗ, ಇಲ್ಲಿ ಯಾರೂ ಇಲ್ಲ ಸರ್, ಎಲ್ಲ ಹೀರೋಗಳೇ ಫೈಟ್ ಮಾಡ್ತಾರೆ, ವಿಲನ್ಗಳೇ ಫೈಟ್ ಮಾಡ್ತಾರೆ. ಸೊ ವಿಲನ್ ಯಾರು ಅಂದ ಶ್ರೀನಿವಾಸ್ ಸರ್ ಅಂದರು. ಆಲ್ರೆಡಿ ನಾನು ಭೇಟಿ ಅಂತ ಒಂದು ಸಿನಿಮಾದಲ್ಲಿ ಅವ್ರಿಗೆ ಆ್ಯಕ್ಷನ್ಸ್ ಮಾಡಿಸಿದೆ, ರೂಮ್ ಸೆಟ್ ಹಾಕಿ ಲೋಪೆಲ್ಲ ಇದು ಮಾಡಿ ರೂಮ್ ಸೆಟ್ ಮಾಡಿದ್ದೆ ನಾನು. ಸೊ ಈ ಫೈಟಲ್ಲಿ ಅವರು ಇವರು ಬಟ್ ಹೀರೋ ನಮ್ಮ ಪ್ರಣವ್ ಇಬ್ಬರಿಗೂ ಅದು ಆ್ಯಕ್ಷನ್ಸ್ ಇದೆ. ಸೊ ಶ್ರೀನಿವಾಸ್ ಅವರ ಫುಲ್ ಬೆಂಡೆತ್ತಿದ್ದೀನಿ ಅಂದರೆ ಅವರು ನೆಕ್ಸ್ಟ್ ಫೈಟು ಅಂದರೆ ಅವರು ಶಾಕ್ ಆಗಬೇಕು, ಬಟ್ ಅವ್ರು ಮಾಡಿದ್ರೆ ಅವ್ರಿಗೆ ಗೊತ್ತಿಲ್ಲ. ಸೊ ಆ ಥರ ಅವ್ರು ಟೆಕ್ನಿಕಲಾಗಿ ಅವ್ರು ಇಟ್ಕೊಂಡು ನಾನು ರೂಮ್ ಶಾಟ್ಸ್ ಎಲ್ಲ ಮಾಡಿಸಿದ್ದೀನಿ. ಸೊ ಈ ಸಿನಿಮಾ 4 ಫೈಟ್ ಇದೆ, 4 ಫೈಟ್ಗಳನ್ನು ಸೊ ಡಿಫೆಂಡ್ ಮಾಡಿದ್ದೀನಿ. ಸಿನಿಮಾ ಚೆನ್ನಾಗಿ ಬರಲಿದ್ದೆ. ಸೊ ಎಲ್ಲ ಆಶೀರ್ವಾದ ಮಾಡಬೇಕು. ನಮಸ್ಕಾರ. ಮೊದಲನೇದಾಗಿ ಸಿಲ್ವರ್ ಫಿಶ್ ಈ ಸಿನಿಮಾದಲ್ಲಿ ಅವಕಾಶ ಮಾಡಿಕೊಟ್ಟ ಶ್ರೀನಿವಾಸ್ ತ್ರಯರು ಮತ್ತು ಕುಮಾರ್ ಅವ್ರಿಗೆ ಧನ್ಯವಾದಗಳು. ಆಮೇಲೆ ನನ್ನ ನೆಚ್ಚಿನ ಅಣ್ಣ ಶಿವಣ್ಣ ಕೇಳಿದ ತಕ್ಷಣ ಈ ಸಿನಿಮಾ ಟ್ರೈಲರ್ ಲಾಂಚ್ ಮಾಡಿಕೊಟ್ರು, ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್. ಸಿಲ್ವರ್ ಫಿಶ್ ಇದರಲ್ಲಿ ಪ್ರತಿಭಾವಂತ ಅವಕಾಶ ವಂಚಿತ ಬರಹಗಾರನ ಪಾತ್ರ ಮಾಡಿದ್ದೆ ನಾನು. ಪ್ರತಿಭೆ ಇಲ್ಲದೇ ಅವಕಾಶ ಇರುವಂತವ್ರು ಇಂಥವ್ರನ್ನ ಹೇಗೆ ಉಪಯೋಗಿಸ್ಕೋತಾರೆ ಅದು ಸಿನಿಮಾದಲ್ಲಿದೆ. ಇದರಲ್ಲಿ ಹ್ಯೂಮರ್ ಅಂತ ಏನಿಲ್ಲ ನನ್ನ ಪಾತ್ರದಲ್ಲಿ, ಲವ್ ನೋವು ಈ ಎರಡು ಇದೆ. ತುಂಬಾ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ನನ್ನ ಹೆಸರು ಪ್ರಣವ್ ಅಂತ. ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿತ್ತು ಸೈಕೋ ಶಂಕರ ಅಂತ. ಅಪ್ಪೋ ಇಲ್ಲಿ ದೊಡ್ಡವರೇ ಕಾಡ್ ಜನ ನಾಮೋ ಅನ್ಕೊಂಡು ಕಾಡ್ ಮನುಷ್ಯನ್ ಕರ್ಕೊಂಡ್ಬಂದು ಸಿವಿಲೈಸ್ಡ್ ಲುಕ್ ಕೊಟ್ಟು ಈ ತರ ಒಂದು ಡಿಗ್ನಿಫೈಡ್ ಲುಕ್ ನೋವಲಿಸ್ಟ್ ಈ ತರದ ಪಾತ್ರ ನನಗೆ ಶ್ರೀನಿವಾಸ್ ಸರ್ ಹೇಳಿದಾಗ ತುಂಬಾ ಖುಷಿ ಆಯ್ತು. ಆಮೇಲೆ ನನ್ನ ಕ್ವೆಶನ್ ಮಾರ್ಕ್ ಆಗುತ್ತಾ ಸರ್ ನನ್ನ ಕೈಲಿ, ಇ ವಾಸ್ ವೆರಿ ಕಾನ್ಫಿಡೆಂಟ್. ಹಲೋ, ಮೂವಿ ಚೆನ್ನಾಗಿ ಬಂದಿದೆ ಅನ್ನೋ ನನ್ನ ನಿಮ್ಮೆಲ್ಲರ ಸಪೋರ್ಟ್ ನಮಗ್ ಬೇಕು. ಎಲ್ಲರ ಜೊತೆ ವರ್ಕ್ ಮಾಡಿ ನಂಗೆ ತುಂಬಾ ಖುಷಿ ಇದೆ. ಪ್ರೊಡ್ಯೂಸರ್ಸ್ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದೆ, ಶ್ರೀನಿವಾಸ್ ಸರ್ಗೆ, ಡೈರೆಕ್ಟರ್ಗೆ, ಸಿನ್ನು ಸರ್ಗೆ, ಕೌರವ್ ಮಾಸ್ಟರ್ಗೆ, ಆನಂದ್ ಸರ್, ಲೈಕ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ವಿ ನೀಡ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನಾನು ಆಡಿಟರ್ ಶ್ರೀನಿವಾಸ್, ಅಂದರೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಆಡಿಟರ್ ಶ್ರೀನಿವಾಸ್ ಅಂತಲೇ ಕರೆಯೋದು. ಯಾಕೆಂದರೆ ಆಲ್ಮೋಸ್ಟ್ ಫಿಲ್ಮ್ ಇಂಡಸ್ಟ್ರಿ ಅಕೌಂಟಿಂಗ್ ಎಲ್ಲ ನಾನೇ, ಆಡಿಟಿಂಗು, ಇನ್ಕಮ್ ಟ್ಯಾಕ್ಸು ಇದು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಆಡಿಟರ್ ಶ್ರೀನಿವಾಸ್ ಅಂತ. ನಾನು ಇಲ್ಲಿವರೆಗೂ 6 ಸಿನಿಮಾ ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ರೀಸೆಂಟ್ಲಿ ಅರ್ಗ್ಯಮ್ ಅಂತ ಒಂದು ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದೀನಿ. ಅದು 17 ಇಂಟರ್ನ್ಯಾಷನಲ್ ನ್ಯಾಷನಲ್ ಫೆಸ್ಟಿವಲ್ ಸೆಲೆಕ್ಟ್ ಆಗಿದೆ. ಈಗ ಸಿಲ್ವರ್ ಫಿಶ್, ಇದು ನಾನು ಕುಮಾರ್ ಅಂತ ಇಬ್ಬರು ಸೇರಿ ಮಾಡಿರೋದು ಕಮರ್ಷಿಯಲ್ ಸಿನಿಮಾ. ಸಿಲ್ವರ್ ಫಿಶ್ ಅಂದರೆ ನಮಗೆ ಬುಕ್ಕಲ್ಲಿ ಒಂದು ಚಿಕ್ಕದು ಹುಳ ಸಿಗತ್ತೆ,
ಆ ಹುಳ ಏನಂದ್ರೆ ಅದು ಒಳಗಡೆ ಬುಕ್ಕನ್ನೇ ಇದು ಮಾಡಿಕೊಂಡು ತಿನ್ಬಿಡತ್ತೆ ಅದು. ಸೊ ಅದು ಇಟ್ ಈಸ್ ಕಾಲ್ಡ್ ಸಿಲ್ವರ್ ಫಿಶ್ ಅಂತ ನಾವು ಟೈಟಲ್ ಇಟ್ಟಿರೋದು. ಬೇಸಿಕಲಿ ಥೀಮ್ ಏನು ಅಂದರೆ ಎಲ್ಲ ಕಡೆ ಒಂದು ಈ ಗೋಸ್ಟ್ ರೈಟರ್ಸ್ ಅಂತ ಫೇಮಸ್, ಅಂದರೆ ಒರಿಜಿನಲ್ ಮಾಡೋರೇ ಬೇರೆ, ಆನ್ ಸ್ಕ್ರೀನ್ ಬರೋರೇ ಬೇರೆ. ಸೊ ಅದಕ್ಕೆ ಗೋಸ್ಟ್ ರೈಟರ್ಸ್ ಅಂತ, ಗೋಸ್ಟ್ ರೈಟರ್ಸ್ ಬಗ್ಗೆನೇ ಇದು, ಎಸ್ಪೆಷಲಿ ಇಂಡಸ್ಟ್ರಿಯಲ್ಲಿ ಇದು ತುಂಬ ಇದೆ ಗೋಸ್ಟ್ ರೈಟರ್ ಇದರದು. ಯಾಕೆಂದರೆ ವರ್ಕ್ ಮಾಡೋರು ಬೇರೆ, ಆ ಪಿಕ್ಚರ್ ಬರೋರೇ ಬೇರೆ. ಸೊ ಅದನ್ನು ಬೇಸ್ ಮಾಡಿ ಇಟ್ಕೊಂಡು ಈ ಸಿನಿಮಾ ತೆಗೆದಿರೋದು. ಕಮರ್ಷಿಯಲ್ ಸಿನಿಮಾ ಚೆನ್ನಾಗಿ ಬಂದಿದೆ, ಒಳ್ಳೆ ಸಬ್ಜೆಕ್ಟು. ನಾನು ಇದರಲ್ಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ನಾನು ಐ ಡಿಡ್ ಮೈ ಡೈರೆಕ್ಷನ್ ಕೋರ್ಸ್, ಆ್ಯಕ್ಟಿಂಗ್ ಕೋರ್ಸ್ ತುಂಬ ವರ್ಷಗಳ ಕೆಳಗೇನೆ. ಸೊ ಇದರಲ್ಲಿ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋಣ ಅಂತ ಹೇಳಿ ನಾನು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಇದು ಸಿಲ್ವರ್ ಫಿಶ್ ವಿಷಯ. ಸಿನಿಮಾದಲ್ಲಿ ಕತೆ ಅಂದರೆ ಅದೇ ಗೋಸ್ಟ್ ರೈಟರ್. ಯಾಕೆಂದರೆ ಒಬ್ಬನು ಏನು ಮಾಡ್ತಾನೆ ಅಂದರೆ ಅವನು ಅವನಿಗೆ ಬರೆಯೋದು ಗೊತ್ತಿಲ್ಲ, ಒಬ್ಬ ರೈಟರ್ನ ಇಟ್ಕೊಂಡು ಅವನು ಫ್ರಂಟ್ ಇದರಲ್ಲಿ ಬರ್ತಾನೆ ಅನ್ನಮಾಟ. ಅಂದರೆ ಅವನಿಗೆ ಬರೆಯೋದು ಬರದೇ ಇದ್ರೂ ಅವಾರ್ಡ್ ತೊಗೊಳ್ಳೋದು ಎಲ್ಲ ತೊಗೊಳ್ಳೋದು ಅವನು, ಬರೆಸೋದು ಮಾತ್ರ ಬೇರೆಯವ್ರ ಹತ್ರ. ಸೊ ಇದು ಕೊನೆಗೆ ಏನಂದರೆ ಅವನು ಗೊತ್ತಾಗಿ ಬೇರೆ ರೀತಿ ಟ್ರೀಟ್ಮೆಂಟ್ ಕೊಡ್ತಾನೆ. ಈವನ್ ಸಿ ಆನ್ ಸ್ಕ್ರೀನಲ್ಲಿ ಗೊತ್ತಾಗುತ್ತೆ. ಒರಿಜಿನಲ್ ಸ್ಟೋರಿ ನಮ್ಮ ಇದು ನ್ಯಾಚುರಲ್ ಇನ್ಸಿಡೆಂಟ್ಸ್ ಮೇಲೇನೆ. ಯಾಕೆಂದರೆ ನಿಮಗೆ ಗೊತ್ತಿದೆ ಗೋಸ್ಟ್ ರೈಟರ್ಸು ಈ ನಡುವೆ ಅಂತೂ ಎಲ್ಲ ಮುಂಚೆಯಿಂದನೂ ಇದೆ, ಈಗಲೂ ನಡೀತಾ ಇದೆ. ಸೊ ಅದನ್ನೇ ಅದೇ ಮೇನ್ ಇದು ಇಟ್ಕೊಂಡು ಮಾಡಿರೋದು. ಇದು ರಿಲೀಸ್ ಬಂದು ಜನವರಿ ಎಂಡ್ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಎಲ್ಲ ಆಗಿದೆ, ಸೆನ್ಸಾರ್ ಆಗಿದೆ, ಎಲ್ಲ ಆಗಿದೆ, ಜನವರಿ ಎಂಡಿಗೆ ರಿಲೀಸ್ ಮಾಡಬೇಕು. ಇದು ಯು ಎ ಸರ್ಟಿಫಿಕೇಟ್. ಯಾಕೆಂದರೆ ಸಾಂಗ್ಸು ಒಂದೇ ಸಾಂಗೇ ಇರೋದು, ಆಮೇಲೆ ಪಿಕ್ಚರ್ ಚೆನ್ನಾಗಿ ಬಂದಿದೆ, ಒಳ್ಳೆ ಕಮರ್ಷಿಯಲ್ ಅಪ್ರೋಚ್ ಇರೋವಂಥ ಸಿನಿಮಾ, ಬಟ್ ಎಲ್ಲರೂ ನೋಡಬೇಕಾಗಂಥವ್ರಂಥ ಸಿನಿಮಾ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಶ್ರೀನಿವಾಸ್ ಕೌಶಿಕ್ ಅಂತ, ರೈಟರ್ ಆ್ಯಂಡ್ ಡೈರೆಕ್ಟರು. ಇದುವರೆಗೂ ಒಂದು 8 ಸಿನಿಮಾ ಮಾಡಿದ್ದೀನಿ, ನಿಮಗೆಲ್ಲ ಗೊತ್ತೇ ಇದೆ. ಯಾರದು ಬೇಟೆ, ಭ್ರಮರ, ತರಂಗಿಣಿ, ಮೊಂಬತ್ತಿ, ಈಗ ಈ ರೀತಿ 8 ಸಿನಿಮಾಗಳು ಮಾಡಿದ್ದೀನಿ ನಾನು. ಈಗ ಸಿಲ್ವರ್ ಫಿಶ್ ಅಂತ ಒಂದು ಸಿನಿಮಾ, ನಮ್ಮ ಸ್ನೇಹಿತರಾದ ಕುಮಾರ್ ಅಂತ ಮತ್ತು ಆಡಿಟರ್ ಶ್ರೀನಿವಾಸ್ ಅವರು ಇಬ್ಬರು ಸೇರಿ ಇದನ್ನು ನಿರ್ಮಾಣ ಮಾಡಿದ್ದಾರೆ ಈ ಸಿನಿಮಾ. ಇದಕ್ಕೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನವನ್ನು ಈ ಜವಾಬ್ದಾರಿಯನ್ನು ನಾನು ಹೊತ್ಕೊಂಡಿದ್ದೀನಿ. ಆಡಿಟರ್ ಶ್ರೀನಿವಾಸ್ ಅವರು ನಿಮಗೆ ಗೊತ್ತಿದೆ, ಅವರು ಇಂಡಸ್ಟ್ರಿನಲ್ಲಿ ಒಂದು 5-6 ಸಿನಿಮಾ ಮಾಡಿದ್ದಾರೆ. ಹಾಗೆ ಅವರು ಪಾತ್ರಗಳನ್ನೂ ಮಾಡಿದ್ದಾರೆ, ಬೇಟೆನಲ್ಲಿ ವಿಲನ್ ಆಗಿ ಮಾಡಿದರು. ಈ ಚಿತ್ರದಲ್ಲಿ ಕೂಡ ಅವರು ಸಿಲ್ವರ್ ಫಿಶಲ್ಲಿ ಒಂದು ನೆಗೆಟಿವ್ ರೋಲ್ನ ಮಾಡಿದ್ದಾರೆ ಈ ಸಿನಿಮಾನಲ್ಲಿ. ಇದ್ರ ಜೊತೆಗೆ ಪ್ರಣವ್ ಅಂತ ಸೈಕೋ ಶಂಕರ ಚಿತ್ರದ ಹೀರೋ, ಅವರು ಈ ಚಿತ್ರದಲ್ಲಿ ನಾಯಕನಾಗಿ ಅಭಿನಯಿಸಿದ್ದಾರೆ. ಒಂದು ರೈಟರ್ ಪಾತ್ರದಲ್ಲಿ ಅವರಿದ್ದಾರೆ. ಹಾಗೆ ಆನಂದು, ಸಿಲಿಲಲ್ಲಿ ಆನಂದ್ ಅಂತ ಫೇಮಸ್ ಅವರು, ಅವರು ಕೂಡ ಇದರಲ್ಲಿದ್ದಾರೆ. ಅವರು ಇನ್ನೊಬ್ಬ ರೈಟರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ, ರಶ್ಮಿತಾ ಚೆಂಗಪ್ಪ ಅಂಥೇಳಿ. ಒಂದು ತುಳು ಪಿಕ್ಚರಲ್ಲಿ ಮಾಡಿದರು, ಏರ್ ಉಲ್ಲೇರಿಗೆ ಅಂತ. ಆ ಚಿತ್ರದ ನಾಯಕ ನಟಿ ನಮ್ಮ ಚಿತ್ರದಲ್ಲಿ ನಾಯಕಿ ಪಾತ್ರವನ್ನು ಮಾಡಿದ್ದಾರೆ. ಈಗಾಗಲೇ ಆಡಿಟರ್ ಶ್ರೀನಿವಾಸ್ ಅವರು ಹೇಳಿದ್ದಾರೆ ಕತೆ ಬಗ್ಗೆ. ಒಂದು ಈ ಸಿಲ್ವರ್ ಫಿಶ್ ಅಂದರೆ ಏನು ಅನ್ನೋದು ಕೂಡ ಅವರು ಹೇಳಿದ್ದಾರೆ. ಸಿಲ್ವರ್ ಫಿಶ್ ಅಂತಂದರೆ ಇದು ಒಂದು ಪುಸ್ತಕದಲ್ಲಿ ಸೇರಿಕೊಳ್ಳೋ ಒಂದು ಹುಳು. ಈ ಹುಳು ಏನು ಮಾಡುತ್ತೆ ಅಂದರೆ ಪುಸ್ತಕನ ನಾವು ಹಳೆ ಪುಸ್ತಕಗಳಲ್ಲಿ ತೆಗೆದಾಕಿದಾಗ ಗೊತ್ತಾಗುತ್ತೆ ನಮಗೆ, ತಿರುವಾಕಿದಾಗ ಅದರೊಂದು ಸಿಲ್ವರ್ ಫಿಶ್ ಇರುತ್ತೆ, ಅದು ಸತ್ತೋಗಿರುತ್ತೆ, ಅಥವಾ ಅದು ಪುಸ್ತಕನ ತಿಂದು 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 ಅದೆಲ್ಲ ನಾಶ ಮಾಡ್ತಾ ಹೋಗ್ತಾ ಇರುತ್ತೆ. ಈ ರೀತಿ ಒಂದು ಈ ಹುಳುವಿನ ಕ್ಯಾರೆಕ್ಟರಿಸ್ಟಿಕ್ಸ್ನ ಈ ಕಥೆಯಲ್ಲಿ ಒಂದು ಪಾತ್ರದ ಮೂಲಕ ನಾನು ಹೇಳ್ತಾ ಇರೋದ್ರಿಂದ ಅದಕ್ಕೆ ಸಿಲ್ವರ್ ಫಿಶ್ ಅಂತ ಇಟ್ಟೆ. ಇದು ಸಿನಿಮಾ ಪೂರ್ತಿ ನೋಡಿದ ಮೇಲೆ ಗೊತ್ತಾಗುತ್ತೆ, ಪ್ರಾರಂಭದಿಂದ ಕೊನೆವರೆಗೂ ನೋಡಿದ್ರೆ ಈ ಸಿಲ್ವರ್ ಫಿಶ್ಗೆ ಒಂದು ಮೀನಿಂಗ್ ಸಿಗುತ್ತೆ ಸಿನಿಮಾ. ಯಾಕೆಂದರೆ ಇದೊಂದು ಸಸ್ಪೆನ್ಸ್ ಚಿತ್ರ ಆಗಿರೋದ್ರಿಂದ ಮೊದಲಿಂದ ಕೊನೆವರೆಗೂ ಈ ಚಿತ್ರವನ್ನು ನೋಡಬೇಕು, ನೋಡಿದಾಗಲೇ ಇದು ವಿಷಯ ಏನು ಇದ್ರ ಬಗ್ಗೆ ಗೊತ್ತಾಗುತ್ತೆ. ಇದೊಂದು ಮೆಟಫರ್ ಆಗಿ ಟೈಟ್ಲನ್ನ ನಾವು ಯೂಸ್ ಮಾಡಿದ್ದೀವಿ, ಇದರಲ್ಲಿ ಒಂದು ಸಿಂಬಾಲಿಕ್ ಆಗಿ ಒಂದು ಮೆಟಫರ್ ಆಗಿ ಇರುತ್ತೆ ಈ ಟೈಟ್ಲು. ಸಿಲ್ವರ್ ಫಿಶ್ ಚಿತ್ರ ನಾವು ಬೆಂಗಳೂರಲ್ಲಿ ಶೂಟಿಂಗ್ ಮಾಡಿದ್ವಿ, ಮತ್ತು ಚಿಕ್ಕಮಗಳೂರು, ಕೊಪ್ಪ ಅಲ್ಲೆಲ್ಲ ಶೂಟಿಂಗ್ ಮಾಡಿದ್ವಿ. ಇದರಲ್ಲಿ ಹಾರರ್, ಕ್ರೈಮ್, ಥ್ರಿಲ್ಲರ್ ಇವೆಲ್ಲವನ್ನು ಮಿಕ್ಸ್ ಮಾಡಿದೆ. ಆ್ಯಕ್ಷನ್ ಕೂಡ ಇದೆ ಈ ಚಿತ್ರದಲ್ಲಿ. ಜನವರಿ ಅಥವಾ ಫೆಬ್ರವರಿ ರಿಲೀಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಈ ಚಿತ್ರನ, ಬರೋ ವರ್ಷದಲ್ಲಿ, ಹೊಸ ವರ್ಷದಲ್ಲಿ ಈ ಚಿತ್ರನ ರಿಲೀಸ್ ಮಾಡೋಣ ಅಂತೇಳಿ. ಈ ಚಿತ್ರಕ್ಕೆ ಎಲ್ಲರೂ ತುಂಬ ಸಹಕಾರ ಕೊಟ್ಟು ಚಿತ್ರವನ್ನು ಫಿನಿಷ್ ಮಾಡಿದ್ವಿ. 1 ವರ್ಷ ನಡೀತಿ ಪ್ರೊಡಕ್ಷನ್ನು ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ವಿ. ಸೊ ಈ ಚಿತ್ರ ಜನವರಿ ಫೆಬ್ರವರಿಯಲ್ಲಿ ಬರ್ತಾ ಇದೆ. ನಾನು ಮಾಧ್ಯಮದ ಮೂಲಕ ನಿಮ್ಮೆಲ್ಲರಿಗೂ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಕೇಳ್ಕೊಳ್ತಾ ಇದ್ದೀನಿ. ಈ ಚಿತ್ರವನ್ನು ಎಲ್ಲರೂ ನೋಡಬೇಕು,
ನಿಮ್ಮ ಮೂಲಕ ಇದೆಲ್ಲರಿಗೂ ತಲುಪಬೇಕು, ತಲುಪಿ ಇದು ಈ ಚಿತ್ರ ಒಂದು ಇದೆ ಅಂತ ಗೊತ್ತಾಗಬೇಕು. ಅದಕ್ಕೆ ನಿಮ್ಮ ಸಹಕಾರ ದೊಡ್ಡದು. ಸೊ ಅದನ್ನು ಈ ಎರಡು ಮಾತಾಡ್ತಾ ನಾನು ನನ್ನ ಚಿತ್ರದ ಬಗ್ಗೆ ಹೇಳಿದ್ದೀನಿ. ನಮಸ್ಕಾರ ಎಲ್ರಿಗೂ, ನಮಸ್ಕಾರ. ಹಾಂ ಸರ್, ಇದರಲ್ಲಿ ಸಿಲ್ವರ್ ಫಿಶಲ್ಲಿ ಅವಕಾಶ ವಂಚಿತ ಪ್ರತಿಭಾವಂತ ಬರಹಗಾರ ಇವನು. ಸುಮಾರು ಜನರ ಲೈಫಲ್ಲಿ ಇದೇ ಥರ ಆಗಿರುತ್ತೆ, ಆ ಪಾತ್ರ ಮಾಡೋ ಅವಕಾಶ ಸಿಕ್ಕಿದೆ ಸಿಲ್ವರ್ ಫಿಶಲ್ಲಿ, ಚೆನ್ನಾಗಿ ಬಂದಿದೆ. ಇಲ್ಲ, ಪಾಸಿಟಿವ್ ಇದೆ ಕ್ಯಾರೆಕ್ಟರ್ ಇದು. ಅದು ಹೇಳಿದ್ನಲ್ಲ, ಪ್ರತಿಭೆ ಇರುತ್ತೆ ಆದರೆ ಅವಕಾಶಗಳಿರಲ್ಲ. ಆ ಪ್ರತಿಭೆನ ಬೇರೆಯವ್ರು ಯಾವ ಥರ ಉಪಯೋಗಿಸ್ಕೋತಾರೆ, ಅವ್ನ ಲೈಫಲ್ಲಿ ಯಾವ ಥರ ಆಟ ಆಡ್ತಾರೆ ಅನ್ನೋದೇ ಪಾತ್ರ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ನಗ್ಸಲ್ಲ, ಒಂದು ಸ್ವಲ್ಪ ಲವ್ ಇರುತ್ತೆ ಆಮೇಲೆ ನೋವಿರುತ್ತೆ ಈ ಪಾತ್ರದಲ್ಲಿ. ಎಲ್ಲ ಇದು ಆಡಿಟರ್ ಶ್ರೀನಿವಾಸ್ ಎಲ್ಲ ಹೇಳ್ಬಿಟ್ರಲ್ಲ, ನಮ್ಗೇನು ಅವಕಾಶ ಕೊಟ್ಟಿಲ್ಲ ಎಲ್ಲ ಅವ್ರು ಹೇಳ್ಬಿಟ್ರು. ಥ್ಯಾಂಕ್ ಯು. ನಮಸ್ತೆ, ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು, ಎಲ್ರಿಗೂ ನಮಸ್ಕಾರ. ನಮ್ಮ ಹೆಸರು ಸೂರ್ ಕುಮಾರ್ ಅಂತ. ಇದು ನಮ್ಮ ಮೊದಲನೇ ಚಿತ್ರ ಸರ್. ಪಾತ್ರ ಪಾತ್ರ ಅಲ್ಲ, ಪುರಿ ಹಾಂ, ನಿರ್ಮಾಣ. ಸರ್, ನಮ್ಮ ಸಿನಿಮಾದಲ್ಲೇ ವರ್ಕ್ ಮಾಡೋದು, 20 ವರ್ಷ ಸಿನಿಮಾದಾಗಿದ್ದೀವಿ. ನಮ್ಮದು ಇದು ಅಡ್ವರ್ಟೈಸ್ಮೆಂಟ್ ತೊಗೊಂಡು ಕೆಲಸ ಮಾಡ್ತೀವಿ. ಈ ಓರ್ಡಿಂಗ್ಸು, ಕಟೌಟ್ಸು ಇದೆಲ್ಲ ಸಿನಿಮಾದಲ್ಲೇ ಕೆಲಸ ಮಾಡೋದು. ಸುಮಾರು 1000 ಸಿನಿಮಾ ಮೇಲೆ ಕೆಲಸ ಮಾಡಿದ್ದೀವಿ. ಅವತ್ತಿನ ಒಂದು ಆಸೆ ಇತ್ತು ಸಿನಿಮಾ ಮಾಡಬೇಕು ಅಂತ, ಮಾಡಿದ್ದು ಸಣ್ಣ ಪುಟ್ಟದ ಅದಕ್ಕೆ ಹೋಗ್ಬಿಟ್ಟಿದೆ. ಅದೇ ಮಾಡಿದ್ದೀವಿ. ಮೊದಲ ಪ್ರಯತ್ನವೇ ನಮ್ಮ ಶ್ರೀನಿವಾಸ್ ಕೌಶಿಕ್ ಸರ್ ಹೇಳಿದರು, ಒಂದು ಒಳ್ಳೆ ಸಬ್ಜೆಕ್ಟ್ ಇದೆ ಮಾಡೋಣ ಅಂದರು. ಒಂದು ಮೊದಲೇ ಪ್ರಯತ್ನವಾಗಿ ಮಾಡಿದ್ದೀವಿ ಅಷ್ಟೇ ಸರ್.